ಯಶಸ್ವಿಯಾದ ಜಂಬೂ ಸವಾರಿ ವಿವಾದ ಆಗ್ತಿದ್ಯಾ ಸರ್ಕಾರ ವರ್ಸಸ್ ರಾಜಮನೆತನ ಸಮರಾನೆ ಕಾರಣಾನ ಪ್ರಮೋದ ದೇವಿ ಪತ್ರ ಬರೆದು ಬೇಸರ ಹೊರ ಹಾಕಿದ್ಯಾಕೆ ಅರಮನೆ ವರ್ಸಸ್ ಸರ್ಕಾರ ಜಂಬೂ ಸವಾರಿಗೆ ಪುಷ್ಪಾರ್ಚನೆಯ ವಿಷಯದಲ್ಲೂ ರಾಜಕೀಯನ ಜಂಬೂ ಸವಾರಿ ಯಶಸ್ವಿಯಾಗಿದೆ ಇವೆಲ್ಲದರ ಬೆನ್ನಲ್ಲೇ ಈಗ ವಿವಾದ ಆಗ್ತಾ ಇದೆ ಹೌದು ಅಂತ ಹೇಳ್ತಾ ಇದೆ ರಾಜಮಾತೆ ಪ್ರಮೋದಾ ದೇವಿಯವರು ಬರೆದಿರುವಂತ ಪತ್ರ ನಿನ್ನೆ 30 ನಿಮಿಷ ತಡವಾಗಿ ಜಂಬೂ ಸವಾರಿಗೆ ಪುಷ್ಪಾರ್ಚನೆ ಆಗಿದೆ ಅದು ಎಲ್ಲರಿಗೂ ಕೂಡ ಗೊತ್ತಿದೆ 4 ರಿಂದ 4.5 ರ ಒಳಗಡೆ ಪುಷ್ಪಾರ್ಚನೆ ಆಗಬೇಕು ಅನ್ನುವಂತ ಶುಭ ಕುಂಭ ಲಗ್ನವನ್ನ ಅಲ್ಲಿ ಮೀಸಲಿಡಲಾಗಿತ್ತು ಆ ಮುಹೂರ್ತವನ್ನ ಫಿಕ್ಸ್ ಮಾಡಲಾಗಿತ್ತು ಆದರೆ ಆಗಿದ್ದಷ್ಟಕ್ಕೆ 5 ಗಂಟೆಯ ನಂತರ ಪುಷ್ಪಾರ್ಚನೆಯನ್ನ ಮಾಡಲಾಗಿದೆ 30 ನಿಮಿಷ ತಡವಾಗಿ ಜಂಬೂ ಸವಾರಿಗೆ ಪುಷ್ಪಾರ್ಚನೆ ಮಾಡಿದ್ದು ಅಂಬಾರಿ ತಡವಾಗಿ ಹಸ್ತಾಂತರವನ್ನ ಮಾಡಲಾಗಿಲ್ಲ ಅಂತ ಹೇಳಿ ಪ್ರಮೋದಾ ದೇವಿ ಅವರು ಈಗ ಪತ್ರವನ್ನ ಬರೆದಿದ್ದಾರೆ ಅಂಬಾರಿ ತಡವಾಗಿ ಬಂತು ಕಟ್ಟೋದಿಕ್ಕೆ ಲೇಟ್ ಆಯ್ತು ಅಂತ ಅಧಿಕಾರಿಗಳು ಹೇಳಿದ್ರು ಹಾಗಾಗಿ 5 ಗಂಟೆಗೆ ಪುಷ್ಪಾರ್ಚನೆ ಮಾಡಬೇಕಾಯಿತು ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ರಾಜಮಾತೆ ಪ್ರಮೋದಾ ದೇವಿ ಅಂಬಾರಿ ತಡವಾಗಿ ಹಸ್ತಾಂತರ ಆಗಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಪತ್ರವನ್ನ ಬರೆದಿದ್ದಾರೆ ಅಂಬಾರಿ ತಡವಾಗಿ ಹಸ್ತಾಂತರ ಅನ್ನೋದು ವಿಷಾದದ ಸುದ್ದಿ ನಾವು ನಿಗದಿತ ಸಮಯಕ್ಕೆ ಅಂಬಾರಿಯನ್ನ ಹಸ್ತಾಂತರ ಮಾಡಿದ್ದೇವೆ ಪತ್ರ ಬರೆದು ಬೇಸರವನ್ನ ಹೊರ ಹಾಕಿದ್ದಾರೆ ರಾಜಮಾತೆ ಪ್ರಮೋದಾ ದೇವಿ ಅಂಬಾರಿ ರೆಡಿಯಾಗಿದ್ರು ಸಿಬ್ಬಂದಿ ದಸರಾ ಉಪಸಮಿತಿ ಸಮಸ್ಯೆಯನ್ನ ಮಾಡ್ಕೊಂಡಿದೆ ಗಜಪಡೆ ಬರುವ ದಾರಿಯಲ್ಲೂ ಖಾಸಗಿ ಬಸ್ಗಳ ಸಂಚಾರಕ್ಕೆ ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ ಹೀಗಾಗಿ ಅಂಬಾರಿ ಕಟ್ಟೋದಕ್ಕೆ ತಡವಾಗಿದೆ ಅಂತ ಪ್ರಮೋದಾ ದೇವಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಪುಷ್ಪಾರ್ಚನೆ ಲೇಟ್ ಆಗೋದಕ್ಕೆ ಏನು ಕಾರಣ ಅಂತ ಹೇಳಿ ಈಗ ಒಂದಷ್ಟು ಚರ್ಚೆಗಳು ಆಗ್ತಾ ಇರುವಂತ ಸಂದರ್ಭದಲ್ಲಿ ಈಗ ಪ್ರಮೋದಾ ದೇವಿಯವರು ಪತ್ರ ಬರೆದು ಯಾವ ಕಾರಣಕ್ಕಾಗಿ ಅಲ್ಲಿ ಲೇಟ್ ಆಯಿತು ಅನ್ನೋದನ್ನ ಹೇಳ್ತಾನೆ ನಮ್ಮಿಂದ ಯಾವುದೇ ರೀತಿಯ ಲೋಪ ಆಗಿಲ್ಲ ನಾವು ಸರಿಯಾದ ಸಮಯಕ್ಕೆ ಕೊಟ್ಟಿದ್ದೇವೆ 2 ಗಂಟೆಗೆ ಕೊಡಿ ಅಂತ ಕೇಳ್ಕೊಂಡಿದ್ರು 2 ಗಂಟೆಯ ಆಸುಪಾಸಿನಲ್ಲೇ ಕೊಟ್ಟಿದ್ದೇವೆ ನಮ್ಮಿಂದ ಯಾವುದೇ ತಡವಾಗಿಲ್ಲ ನಮ್ಮಿಂದ ಇಲ್ಲಿ ಉಪಸಮಿತಿ ಅವರು ಏನು ಈಗ ಒಂದಷ್ಟು ವಿಚಾರಗಳನ್ನು ಹೇಳ್ತಾರೆ ಅಧಿಕಾರಿಗಳು ಏನು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ನಮ್ಮಿಂದ ಅಂಬಾರಿ ಕೊಡೋದು ಲೇಟ್ ಆಯಿತು ಅಂತ ಹೇಳ್ತಾರಲ್ಲ ಇದು ವಿಷಾದದ ಸಂಗತಿ ಅಂತ ಹೇಳಿದ್ದಾರೆ ಜಂಬೂ ಸವಾರಿ ಪುಷ್ಪಾರ್ಚನೆ ಮಾಡೋದಿಕ್ಕೆ ಅದನ್ನು ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಒಂದ ಕಡೆ ಫಸ್ಟ್ ಆಫ್ ಆಲ್ ಅಲ್ಲಿ ಜನಸಂದಣಿ ಇರುವಂತ ಪ್ರದೇಶ ಮತ್ತೊಂದು ಕಡೆ ಆ ಒಂದು ಅಂಬಾರಿ ಕಟ್ಟುವಂತ ಸ್ಥಳ ಇದೆಯಲ್ಲ ಅಲ್ಲಿ ಗಜಪಡೆಗಳು ಬರುವಂತ ಅಲ್ಲೆಲ್ಲ ಖಾಸಗಿ ಬಸ್ಗಳು ಓಡಾಡ್ತಾ ಇತ್ತು ಇದರಿಂದಾಗಿ ಲೇಟ್ ಆಗಿದೆ ಹೊರತು ನಾವು ಕೊಟ್ಟಿರೋದು ಲೇಟ್ ಅಲ್ಲ ಅನ್ನುವಂತ ಸ್ಪಷ್ಟನೆಯನ್ನ ರಾಜಮಾತೆ ಪ್ರಮೋದಾ ದೇವಿ ಹೇಳಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಈಗ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆನಂದ್ ಏನಿದು ಜಂಬೂ ಸವಾರಿ ವಿವಾದ ಈಗಾಗಲೇ ನಿನ್ನೆ ಸಹಜವಾಗಿ ಎಲ್ರಿಗೂ ಕೂಡ ಗೊತ್ತಿತ್ತು 4 ರಿಂದ 4.5 ರ ವೇಳೆಗೆ ಪುಷ್ಪಾರ್ಚನೆ ಆಗುತ್ತೆ ಅಂತಲೇ ಎಲ್ಲರೂ ಕೂಡ ಕಾಯ್ತಾ ಇದ್ರು ಆದರೆ ಆಗಿದ್ದು 1/2 ಗಂಟೆ ಲೇಟು ಇಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರ ಈಗ ವಿವಾದ ಆಗ್ತಾ ಇರೋದು ಯಾಕೆ ಯಾವ ರೀತಿಯ ವಿವಾದದ ಸ್ವರೂಪವನ್ನು ಪಡ್ಕೊಳ್ತಿದೆ ನವಿತಾ ಹೌದು ಏನಂತ ಹೇಳಿದ್ರೆ ನಿನ್ನೆ 4 ಗಂಟೆಯಿಂದ 4.5 ರ ಒಳಗೆ ಜಂಬೂ ಸವಾರಿಗೆ ಪುಷ್ಪಾರ್ಚನೆ ಆಗ್ಬೇಕು ಅಂತ ಸಮಯ ನಿಗದಿ ಮಾಡಲಾಗಿತ್ತು ಆದ್ರೆ ಒಂದು ಕಡೆ ಮಳೆ ಬರ್ತಾ ಇತ್ತು ಮತ್ತೊಂದು ಕಡೆ ಇಂದು ಬೆಳಿಗ್ಗೆ ಕೆಲವು ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವಂತದ್ದು ಅಂಶಗಳನ್ನ ಪ್ರಮೋದಾ ದೇವಿ ಒಡೆಯವರು ಅವರು ಗಮನಿಸಿದ್ದಾರೆ ಅಲ್ಲಿ ಸ್ಪಷ್ಟವಾಗಿ ಪತ್ರಿಕೆಗಳಲ್ಲಿ ಏನು ಬರೆದಿದ್ದಾರೆ ಅದು ಸುಳ್ಳು ನಾನು ಕರೆಕ್ಟ್ ಆಗಿ 2 ಗಂಟೆ 5 ನಿಮಿಷದ ಒಳಗೇನೆ ಚಿನ್ನದ ಅಂಬಾರಿ ಗೋಲ್ಡನ್ ಹೌದಾ ಅಂತ ಏನ್ ಕರಿತೀವಿ ಇದನ್ನ ನಾನು ಅರಮನೆಯ ಏನು ಆ ಸೆಕ್ಯೂರಿಟಿ ಫೋರ್ಸ್ ಇದೆ ಅವರ ಅಧಿಕಾರಕ್ಕೆ ಹಸ್ತಾಂತರ ಮಾಡಿದ್ದೇನೆ ಅದಕ್ಕೂ ಕೂಡ ನನ್ನ ಹತ್ರ ಸಾಕ್ಷಿಗಳಿದೆ ಹಾಗೂ ಸೈನ್ಯವನ್ನು ಮಾಡಿ ನಾನೇ ಕೊಟ್ಟಿದ್ದೇನೆ ಆದ್ರೆ ಪತ್ರಿಕೆಗಳು ಹಾಗೂ ಕೆಲವು ಮಾಧ್ಯಮಗಳಲ್ಲಿ ಅಂಬಾರಿ ಹಸ್ತಾಂತರ ಮಾಡೋದು ತಡವಾಗಿದ್ರಿಂದ ಏನು ಪುಷ್ಪಾರ್ಚನೆ ತಡ ಆಗಿದೆ ಅಂತ ಬಂದಿದೆ ಅದು ನಿಜಕ್ಕೂ ಕೂಡ ವಿಷಾದನೀಯ ನಾನು ನನ್ನ ಪರವಾಗಿ ಏನು ಮಾಡಬೇಕಿತ್ತು ಅದನ್ನ ಸರಿಯಾದ ಸಮಯಕ್ಕೆ ಮಾಡಿದ್ದೀನಿ ಆದ್ರೆ ಅಲ್ಲಿ ಕೆಲವು ಏನು ಸಿಬ್ಬಂದಿಗಳ ನಿರ್ಲಕ್ಷ್ಯ ಹಾಗೂ ಅಲ್ಲಿ ಅಧಿಕಾರಿಗಳು ಕೆಲವು ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಹಾಗೂ ಅತಿಥಿಗಳು ಏನು ಓಡಾಟ ಮಾಡ್ತಾ ಇದ್ರು ಖಾಸಗಿ ಬಸ್ಗಳು ಸಹ ಅಲ್ಲಿ ಅವ್ರನ್ನ ಕರೆದುಕೊಂಡು ಬರುವಂತೆ ಬಿಡ್ತಾ ಇದ್ರು ಈ ಎಲ್ಲ ಲೋಪದೋಷಗಳಿಂದ ಆ ಪುಷ್ಪಾರ್ಚನೆಗೆ ಲೇಟ್ ಆಗಿದೆ ವಿನಃ ಅರಮನೆಯಿಂದ ಯಾವುದೇ ರೀತಿಯ ಲೇಟ್ ಆಗಿಲ್ಲ ನಾವು ಕೂಡ ಸರಿಯಾದ ಸಮಯಕ್ಕೇನೆ ಆ ಏನು ಚಿನ್ನದ ಅಂಬಾರಿ ಗೋಲ್ಡನ್ ಹೌದಾ ಅಂತ ಏನ್ ಕರಿತೀವಿ ಅದನ್ನ ಹಸ್ತಾಂತರ ಮಾಡಿದ್ದೇವೆ ಅಂತ ರಾಜಮಾತಾ ಪ್ರಮೋದಾ ದೇವಿ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈ ಮೂಲಕ ನಾನು ಅಧಿಕಾರಿಗಳ ತಪ್ಪನ್ನ ಎತ್ತಿ ತೋರಿಸ್ತಾ ಇಲ್ಲ ಬದಲಾಗಿ ನನ್ನ ಕಡೆಯಿಂದ ಯಾವುದೇ ಪ್ರಮಾದ ಜರುಗಿಲ್ಲ ಅನ್ನುವಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದೇನೆ ಅನ್ನುವಂಥದ್ದು ರಾಜಮಾತಾ ಪ್ರಮೋದಾ ದೇವಿ ಅವರ ಸ್ಪಷ್ಟನೆಯ ನವಿತಾ ಸರ್ಕಾರ ವರ್ಸಸ್ ರಾಜಮನೆತನದ ಒಂದು ವಿಚಾರ ಏನಿದೆ ಆಲ್ರೆಡಿ ಈಗಾಗಲೇ ಒಂದಷ್ಟು ವಿಚಾರಗಳಲ್ಲಿ ಮನಸ್ತಾಪಗಳು ಇದೆ ಇದು ಕೂಡ ಒಂದು ಕಾರಣ ಅಂತ ಹೇಳಬಹುದಾ ಹೇಗೆ ಅಂತ
ನವಿತಾ ಅದು ಕೂಡ ಕಾರಣ ಅಂತ ಸೇರಿಸ್ಕೋಬಹುದು ಆದ್ರೆ ನೆನ್ನೆ ನಿಜಕ್ಕೂ ಕೂಡ ಅಲ್ಲಿ ಆಗಿದ್ದೇನು ಅನ್ನಂತದ್ದು ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಇದು ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಾದೇವಪ್ಪನವರು ಹೇಳ್ತಾರೆ ಇದು ಜನರ ದಸರಾ ಅಂತ ಆದ್ರೆ ನೆನ್ನೆ ಅಲ್ಲಿ ನೋಡಿದಂತ ಸಂದರ್ಭದಲ್ಲಿ ಜನರ ದಸರಾ ಅಂತ ಏನು ಕಾಣಿಸ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅಧಿಕಾರಿಗಳು ಹಾಗೂ ಪೊಲೀಸ್ ವರ್ಗದವರು ಹಾಗೂ ಯಾರು ಮಂತ್ರಿಗಳು ಇದ್ದಾರೆ ಇವರ ವರ್ಗದ ದಸರಾ ಅನ್ನುವಂತ ಕಾಣಿಸ್ತಾ ಇದೆ ಯಾಕಂದ್ರೆ ಅರಮನೆಯಲ್ಲಿ ಎಲ್ಲ ಕೂಡ ಅವರ ಕುಟುಂಬಸ್ಥರೇ ತುಂಬಿ ತುಳುಕಾಡ್ತಾ ಇದ್ರು ಅವ್ರನ್ನ ಕರೆದುಕೊಂಡು ಬಿಡುವಂತ ವ್ಯವಸ್ಥೆಯನ್ನ ಸ್ವತಃ ಪೊಲೀಸ್ ಅವರೇ ಮಾಡ್ತಾ ಇದ್ರು ಈ ನಿಟ್ಟಿನಲ್ಲಿ ಅಲ್ಲಿ ಪುಷ್ಪಾರ್ಚನೆ ಮಾಡಲಿಕ್ಕೆ ಅಂಬಾರಿಯನ್ನ ಕೊಡೋದು ಲೇಟ್ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಇವರು ಮಾತನಾಡಿದ್ದಾರೆ ಆದ್ರೆ ಅದಕ್ಕೆ ಪ್ರಮೋದ ದೇವಿ ಒಡೆಯರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾನು 2 ಗಂಟೆ ಕೆಲವೇ ನಿಮಿಷಗಳಲ್ಲಿ 2 ಗಂಟೆ 5 ನಿಮಿಷದ ಒಳಗಾಗಿ ನಾನು ಅಂಬಾರಿಯನ್ನ ಕೊಟ್ಟಿದ್ದೇವೆ ಹಸ್ತಾಂತರವನ್ನ ಮಾಡಿದ್ದೇವೆ ಇದರಲ್ಲಿ ನಮ್ಮ ತಪ್ಪಿಲ್ಲ ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಅಲ್ಲಿ ಆದಂತ ಲೋಪದೋಷಗಳು ಕಾರಣ ಅನ್ನುವಂತದ್ದು ಅವರ ಸ್ಪಷ್ಟನೆ ನವಿತಾ ಜೈನ್ ಈಗ ಆನಂದ್ ಇಲ್ಲಿ ನಿನ್ನೆ ಪುಷ್ಪಾರ್ಚನೆ ಮಾಡುವಂತ ಸಂದರ್ಭದಲ್ಲಿ ಸಿಎಂ ಒಂದ್ ಕಡೆ ಡಿಸಿಎಂ ಒಂದ್ ಕಡೆ ಆಮೇಲೆ ಉಸ್ತುವಾರಿ ಸಚಿವರು ಹಾಗೆ ಎಸ್ಪಿ ಇವರೆಲ್ಲರೂ ಕೂಡ ಇದ್ರು ಕನ್ನಡ ಮತ್ತು ಸಂಸ್ಕೃತ ಸಚಿವರು ಇವರೆಲ್ಲರೂ ಆದ್ರೆ ಎಲ್ಲರೂ ಕೂಡ ಯದುವೀರ ಅವರು ಕಾಣಿಸ್ಲಿಲ್ಲ ರಾಜಮಂತ್ರದವರು ಕೂಡ ಕಾಣಿಸ್ಲಿಲ್ಲ ಇದೇ ಕಾರಣ ಅಂತ ಅನ್ಸುತ್ತಾ ಅಥವಾ ಬೇರೆನಾದ್ರೂ ಕಾರಣ ಇದೆಯಾ ಅವ್ರು ಬರದೇ ಇರೋದಕ್ಕೆ ನವಿತಾ ಇದು ಕೂಡ ಒಂದು ಕಾರಣ ಅಂತಾನು ಹೇಳಬಹುದು ಅಥವಾ ಎಲ್ಲೋ ಒಂದು ಕಡೆ ಅವ್ರಿಗೆ ಮೊನ್ನೆ ಒಂದು ಇನ್ನೊಂದು ಮಗು ಜನನ ಆಯ್ತು ಆ ನಿಟ್ಟಿನಲ್ಲಿ ಏನಾದ್ರೂ ಅವರು ಅಂಬಾರಿ ಪುಷ್ಪಾರ್ಚನೆಗೆ ಬರ್ಲಿಲ್ವಾ ಅನ್ನುವ ಎರಡು ಕಾರಣಗಳಿದೆ ಆದ್ರೆ ಇದಕ್ಕೆ ಸಂಬಂಧಿಸಿದಂತೆ ಏನು ಮೈಸೂರಿನ ಸಂಸದರು ಹಾಗೂ ರಾಜಮನೆತದ ರಾಜ ಏನಿದ್ದಾರೆ ಯದುವೀರ್ ಅವರೇ ಕೂಡ ಸ್ಪಷ್ಟನೆಯನ್ನು ಕೊಡಬೇಕು ಪ್ರತಿ ಬಾರಿಯೂ ಅವರು ಕೂಡ ಮುಖ್ಯಮಂತ್ರಿಗಳ ಜೊತೆಗೂಡಿ ಪುಷ್ಪಾರ್ಚನೆ ಮಾಡ್ತಾ ಇದ್ರು ಆದ್ರೆ ಇದೇ ಮೊದಲ ಬಾರಿಗೆ ಅವರು ಏನೋ ಒಂದು ಸಂಸದರಾಗಿದ್ದಾರೆ ಅದರಲ್ಲಿ ಪ್ರಜಾಪ್ರಭುತ್ವದ ಒಂದು ಅಧಿಕಾರ ಅಂತಾನೆ ಹೇಳ್ಬೋದು ಅದನ್ನ ಅನುಭವಿಸ್ತಾ ಇದಾರೆ ಒಂದು ಕಡೆ ಖಾಸಗಿ ದರ್ಬಾರ್ ಮತ್ತೊಂದು ಕಡೆ ಪ್ರಜಾಪ್ರಭುತ್ವದ ಅಧಿಕಾರ ಯಾಕೆ ಅವರು ನಿಜಕ್ಕೂ ಕೂಡ ಏನು ಈ ಪುಷ್ಪಾರ್ಚನೆಯಲ್ಲಿ ಪಾಲ್ಗೊಳ್ಳಲಿಲ್ಲ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂತಹ ಯಕ್ಷ ಪ್ರಶ್ನೆ ಇದಕ್ಕೆ ಸ್ಪಷ್ಟೀಕರಣವನ್ನ ಯದುವೀರ್ ಅವರೇ ಕೊಡಬೇಕಾಗಿದೆ ನವಿತಾ ಜೈನ್ ಓಕೆ ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ